ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನೆಲ್ಗೆ ನೀವು ನೋಡ್ತಾ ಇದ್ದೀರಾ ಎಷ್ಟ್ ಚಾನೆಲ್ ಇವತ್ತಿನ ಎಪಿಸೋಡ್ನಲ್ಲಿ ಸ್ಟ್ರೀಟ್ ಸ್ಟೈಲ್ ಆಲೂ ಸಮೋಸ ಹೇಗೆ ಮಾಡೋದು ಅನ್ನೋ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ನಾವು ಸ್ಟ್ರೀಟ್ನಲ್ಲೆಲ್ಲ ತಿಂದಿರ್ತೀವಿ ರೋಡ್ ಸೈಡ್ಸಲ್ಲೆಲ್ಲ ತಿಂದಿರ್ತೀವಿ ಸೇಮ್ ಟೇಸ್ಟ್ ಇರುತ್ತೆ ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಹಿಟ್ಟನ್ನು ರೆಡಿ ಮಾಡ್ಕೊತೀನಿ ಇದಕ್ಕೆ ನಾನು ಎರಡು ಕಪ್ನಷ್ಟು ಮೈದಾ ಹಿಟ್ಟು ಆ್ಯಡ್ ಇದ್ದೀನಿ ನಾನು ಎರಡು ಕಪ್ಪು ತೊಗೊಂಡಿರೋದ್ರಲ್ಲಿ ಒಂದು ಏಳರಿಂದ ಎಂಟು ಸಮೋಸ ಆಗುತ್ತೆ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಇಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆಯೇ ಕಾಲು ಟೇಬಲ್ ಸ್ಪೂನ್ ಅಷ್ಟು ಓಂ ಕಾಳು ಅಥವಾ ಅಜ್ವಾನ್ ಎರಡು ಎರಡೂ ಕೂಡ ಒಂದೇ ನೇಮು ಅದನ್ನು ಹಾಕೋಬೇಕಾಗತ್ತೆ ಚೆನ್ನಾಗಿರುತ್ತೆ ಫ್ಲೇವರ್ ಅದಕ್ಕೋಸ್ಕರ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಯಿಸಿರುವಂಥ ಎಣ್ಣೆ ಯೂಸ್ ಮಾಡಿದ್ದೀನಿ ಎಣ್ಣೆ ಬದಲಿಗೆ ನೀವು ತುಪ್ಪ ಹಾಕೋಬೋದು ಅಥವಾ ಡಾಡಾ ಕೂಡ ಯೂಸ್ ಮಾಡ್ಬೋದು ಎಣ್ಣೆ ಹಾಕೊಂಡ್ರೇ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಹಿಟ್ಟು ಕಲಿಸಿದಾಗ ಹಿಡಿದ್ರೆ ಹಿಡಿಯಾಗಬೇಕು ಸೊ ನೋಡ್ಬೋದು ನೀವು ಯಾವ ಕನ್ಸಿಸ್ಟೆನ್ಸಿ ಅಂತ ಸೊ ಇದಕ್ಕೆ ಬಂದಾಗ ನೀವು ನೀರು ಹಾಕ್ಕೊಂಡು ಕಲಿಸ್ಕೊಬೋದು ನಾನು ಬೆಚ್ಚಗಿರೋ ನೀರು ಹಾಕಿ ಚೆನ್ನಾಗಿ ಕಲಸಿಟ್ಕೋತಾ ಇದ್ದೀನಿ ನೀವು ನೋಡ್ಬೋದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಳ್ಳೋಣ ಎಣ್ಣೆ ಹಾಕೋದ್ರಿಂದ ಲೇಯರ್ ಲೇಯರ್ ಲೇಯರಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಎಣ್ಣೆ ಹಾಕೊಂಡು ಕಲಿಸ್ಕೋಬೇಕಾಗತ್ತೆ ನಾರ್ಮಲ್ ಎಣ್ಣೆ ಯೂಸ್ ಮಾಡೋದಕ್ಕಿಂತ ಕಾಯಿಸಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಸೊ ನೋಡ್ಬೋದು ಇವಾಗ ನಾನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಮೇಲೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಕಾಲು ಗಂಟೆ ರೆಸ್ಟ್ ಮಾಡಬೇಕಾಗತ್ತೆ ಸೊ ಇವಾಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ನಾನು ಮತ್ತೆ ಬಾಣಲೆ ಬಿಸಿಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕೋಣ ಎಣ್ಣೆ ಸ್ವಲ್ಪ ಬಿಸಿ ಆದ ಕೂಡಲೇ ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಆ ಎರಡು ಚೆನ್ನಾಗಿ ಸಿಡಿಬೇಕು ಆ ಫ್ಲೇವರ್ ಕೂಡ ಬಿಡಬೇಕಾಗತ್ತೆ ಸೊ ಅಲ್ಲಿವರೆಗೂ ಇದನ್ನು ಸಿಡಿಸ್ಕೋಬೇಕು ಸೊ ಇವಾಗ ಸಿಡಿತಾ ಇದೆ ನೀವು ನೋಡ್ಬೋದು ಇದಕ್ಕೆ ನಾನು ನಾನಿವಾಗ ತುರ್ದಿಟ್ಕೊಂಡಿರೋಂಥ ಶುಂಠಿ ಆ್ಯಡ್ ಮಾಡ್ಕೋತೀನಿ ಒಂದು ಎರಡು ಇಂಚಷ್ಟು ಶುಂಠಿನ ಸಿಪ್ಪೆ ತೆಗೆದು ತುರ್ದು ಆ್ಯಡ್ ಇದ್ದೀನಿ ನೀವು ನೋಡ್ಬೋದು ಸೊ ಇದ್ರ ಜೊತೆಗೇನೆ ಹಸಿ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಖಾರದ ಅರ್ಧದಷ್ಟು ಮಾತ್ರ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ ಇದೆರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಅರೋಮಾ ಬಿಡೋವರೆಗೂ ಫುಲ್ಲು ಸೀದೋಗೋದಕ್ಕೆ ಬಿಡಬೇಡಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬೌಲ್ನಷ್ಟು ಹಸಿ ಬಟಾಣಿ ಯೂಸ್ ಮಾಡಿದ್ದೀನಿ ಫ್ರೋಝನ್ ಪೀಸ್ ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಫ್ಲೇವರು ಆ ಸೀಸನ್ ಇಲ್ಲ ಅಂದಾಗ ಸ್ಕಿಪ್ ಕೂಡ ಮಾಡ್ಬೋದು ಸೊ ಇವಾಗ ನೋಡ್ಬೋದು ನೀವು ಆಲ್ಮೋಸ್ಟ್ ಬಟಾಣಿ ಎಲ್ಲ ಸಾಫ್ಟ್ ಆಗಿದೆ ಬೇಗನೆ ಆಗೋಗುತ್ತೆ ಹಸಿ ಇರೋದ್ರಿಂದ ಉಪ್ಪು ಮತ್ತು ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೇಬಲ್ ಸ್ಪೂನಷ್ಟು ಕಲರ್ಗೋಸ್ಕರ ಅರಿಶಿನ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಟಾಣಿ ಆಲ್ಮೋಸ್ಟ್ ಬೆಂದಿದೆ ಸಾಫ್ಟಾಗಿದೆ ಅಂತ ಅನ್ನಿಸಿದಾಗ ಬೇಯಿಸಿ ಉಪ್ಪು ಹಾಕಿ ಬೇಯಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿರೋಂಥ ಆಲೂಗಡ್ಡೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ಕೂಡ ರೆಡಿ ಆಗುತ್ತೆ ಬಟಾಣಿ ಹಾಕಿರೋದ್ರಿಂದ ತಿನ್ನುವಾಗ ತುಂಬ ಚೆನ್ನಾಗಿರತ್ತೆ ಸಮೋಸಾನ ನೋಡ್ಬೋದು ನೀವು ಇವಾಗ ಇದ್ರ ಬದಲು ನೀವು ನಿಮಗೆ ಬೇಕಾದಂಥ ತರಕಾರಿಗಳನ್ನ ಇದ್ರ ಜೊತೆಗೆ ಸೇರಿಸ್ಕೊಂಡು ಮಾಡ್ಕೋಬೋದು ಕ್ಯಾರೆಟ್ ಹುರ್ಳಿಕಾಯಿ ಇದನ್ನೆಲ್ಲ ಬೇಯಿಸಿ ಕೂಡ ಇದ್ರ ಜೊತೆಗೆ ಸ್ಮ್ಯಾಶ್ ಮಾಡಿ ಹಾಕ್ಬೋದು ಅದು ಕೂಡ ಚೆನ್ನಾಗಾಗುತ್ತೆ ಸೊ ಇವಾಗ ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳೋಣ ಕಾಲು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಯೂಸ್ ಮಾಡಿದ್ದೀನಿ ಸೊ ಇದು ಚಾಟ್ ಆಗಿರೋದ್ರಿಂದ ಚಾಟ್ ಮಸಾಲ ಹಾಕಲೇಬೇಕಾಗುತ್ತೆ ಇದು ಕೂಡ ಕಾಲು ಟೇಬಲ್ ಸ್ಪೂನಷ್ಟು ಹಾಕಿ ಸ್ಪೈಸಸ್ ಎಲ್ಲ ಅದು ಸ್ಟಫಿಂಗ್ ಜೊತೆ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಸೊ ಇವಾಗ ಇದು ರೆಡಿ ಇದೆ ಸ್ಟಫಿಂಗ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಬೇಕಿದ್ದು ಇವಾಗ ನಾವು ಲಟ್ಟಿಸ್ಕೊಳ್ಳೋಣ ಚಪಾತಿ ಆಕಾರಕ್ಕೆ ನಾನು ಹಿಟ್ಟು ಮತ್ತು ಡಸ್ಟಿಂಗ್ ಪರ್ಪಸ್ಗೆ ಸ್ವಲ್ಪ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಯಾವುದಾದ್ರೂ ಮೈದಾ ಗೋಧಿ ಯಾವುದಾದ್ರೂ ತಗೋಬೋದು ಇದನ್ನು ಮೊದಲಿಗೆ ಚೆನ್ನಾಗಿ ರೌಂಡ್ ಶೇಪ್ಗೆ ಬರೋ ಥರ ಮಾಡ್ಕೊಳ್ಳೋಣ ಅದಾದಮೇಲೆ ಸ್ವಲ್ಪ ಹಿಟ್ಟನ್ನು ಡಸ್ಟ್ ಮಾಡಿಕೊಂಡು ಯೂಶುವಲ್ ಆಗಿ ಚಪಾತಿ ಎಲ್ಲ ಯಾವ ಥರ ಲಟ್ಟಿಸ್ತೀವೋ ಅದೇ ಥರ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಮಂದ ಇರಬೇಕು ಇದು ಯಾಕಂದರೆ ನಾವು ಎಣ್ಣೆಯಲ್ಲಿ ಕರೆದಾಗ ತುಂಬಾ ಬೇಗ ಹಪ್ಪಳ ಥರ ಹಾಕ್ ಆಗಬಾರ್ದಿದ್ದು ಸ್ವಲ್ಪ ಮಂದ ಇದ್ದರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಈರುಳ್ಳಿ ಸಮೋಸದಲ್ಲೆಲ್ಲ ನಾವು ತುಂಬ ತೆಳುವಾಗಿ ಮಾಡ್ಕೋತೀವಿ ಬಟ್ ಆಲೂಗಡ್ಡೆ ಸಮೋಸ ಆಗಿರೋದ್ರಿಂದ ಸ್ವಲ್ಪ ತಿಕ್ನೆಸ್ ಇದ್ರೇ ಚೆನ್ನಾಗಿರುತ್ತೆ ಸೊ ಒಂದು ಚಪಾತಿನ ನಾನು ಲಟ್ಟಿಸ್ಕೊಂಡು ಅದರಲ್ಲಿ ಎರಡು ಭಾಗನ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ಎಷ್ಟು ಮಂದ ಇದೆ ಅಂತ ಸೊ ಇದಕ್ಕೆ ಇವಾಗ ನಾವು ಸ್ಟಫಿಂಗ್ ಮಾಡ್ಕೊಳ್ಳೋಣ ನಾನು ಆಲ್ರೆಡಿ ಒಂದು ಮಾಡಿಟ್ಕೊಂಡಿದ್ದೀನಿ ನೀವು ನೋಡ್ಬೋದು ಇವಾಗ ಮಾಡೋದು ತೋರಿಸ್ತೀನಿ ಸೊ ಒಂದು ಭಾಗನ ಕೋನ್ ಶೇಪಲ್ಲಿ ಮಾಡ್ಕೋಬೇಕು ಮೊದಲಿಗೆ ಕೈಯಲ್ಲಿ ಯೂಶಲಿ ನಾವು ಚುರುಮುರಿಗೆ ಪೊಟ್ನಗಳಲ್ಲಿ ಯಾವ ಥರ ಕಟ್ತೀವೋ ಅದೇ ಥರ ಕೋನ್ ಶೇಪಿಗೆ ಮಾಡಿಕೊಂಡು ಕೆಳಗಡೆಯಿಂದ ಪ್ರೆಸ್ ಮಾಡ್ಕೊಂಡು ಬನ್ನಿ ಒಂದು ಲೇಯರ್ ಮೇಲೆ ಇನ್ನೊಂದು ಲೇಯರ್ ಇಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ಎಡನೂ ಒಂದರ ಮೇಲೆ ಒಂದು ಇಟ್ಟು ಪ್ರೆಸ್ ಮಾಡಿಕೊಂಡ್ರೆ ಅದು ಲಾಕ್ ಆಗುತ್ತೆ ಸೊ ಇವಾಗ ಕೋನ್ ಒಳಗಡೆ ನಾವು ಸ್ಟಫಿಂಗ್ ಏನು ಮಾಡ್ಕೊಂಡಿದ್ವಿ ಅದನ್ನು ತುಂಬಿಕೊಳ್ಳೋಣ ಆದಷ್ಟು ಒಳಗಡೆ ಪ್ರೆಸ್ ಮಾಡಿ ಮಾಡಿ ತುಂಬೋದ್ರಿಂದ ತಿನ್ನೋವಾಗ ಸ್ಟಫಿಂಗ್ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಸೊ ಇವಾಗ ಈ ಎಡ್ಜಸ್ಟ್ಗೆಲ್ಲ ನೀರು ಸವರ್ಕೋಣ ನೀಟಾಗಿ ಲಾಕ್ ಆಗುತ್ತೆ ಅಂತ ಮೈದಾ ಆಗಿರೋದ್ರಿಂದ ನೀರು ಹಾಕಿದ ಕೂಡಲೇ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಸೊ ಇವಾಗ ಇದನ್ನು ಲಾಕ್ ಮಾಡ್ತಾ ಬರೋಣ ನೀರು ಹಚ್ಕೊಂಡಿರೋಂಥ ಎರಡೂ ಬದಿನ ಒಟ್ಟಿಗೆ ಸೇರಿಸಿ ಪ್ರೆಸ್ ಮಾಡೋದ್ರಿಂದ ಅದು ಎಡ್ಜಸ್ ಎಲ್ಲ ನೀಟಾಗಿ ಲಾಕ್ ಆಗುತ್ತೆ ಸ್ಟಫಿಂಗ್ ನಾವು ಎಣ್ಣೆಗೆ ಹಾಕಿದಾಗ ಆಚೆ ಬರೋಲ್ಲ ಸೊ ನೀವು ನೋಡ್ಬೋದು ನಾನು ಇದೇ ಥರ ಎಲ್ಲನೂ ಮಾಡಿಟ್ಕೊಂಡಿದ್ದೀನಿ ಸೊ ಇವಾಗ ಮತ್ತೆ ಬಾಣಲೆ ಬಿಸಿಗೆ ಇಟ್ಕೊಂಡು ಡೀಪ್ ಫ್ರೈಗೆ ಎಷ್ಟು ಎಣ್ಣೆ ಬೇಕಾಗುತ್ತೋ ಅಷ್ಟು ಎಣ್ಣೆನ ಇದ್ದೀನಿ ಸೊ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮಾಡಿಟ್ಕೊಂಡಿರೋಂಥ ಸಮೋಸಗಳನ್ನ ಒಂದೊಂದೇ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅಷ್ಟು ಬೇಗ ಇದು ಕಲರ್ ಬರೋಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಒಂಬತ್ತರಿಂದ ಹತ್ತು ನಿಮಿಷದವರೆಗೂ ಇದನ್ನು ಫ್ರೈ ಮಾಡಬೇಕಾಗತ್ತೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ನೆನ್ಪಿಟ್ಕೊಳ್ಳಿ ಆ ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದರೆ ಸಮೋಸ ಎಣ್ಣೆ ಕುಡಿಯೋ ಚಾನ್ಸಸ್ ಇರುತ್ತೆ ಸೊ ಜಾಸ್ತಿ ಎಣ್ಣೆ ಕಾಯಿಸಿ ಆ ನಂತರ ನೀವು ಸಮೋಸಗಳನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ ನೋಡಿ ಸ್ಲೋ ಆಗಿ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ ಇವಾಗ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ಸೊ ಇವಾಗ ಇದು ಆಲ್ಮೋಸ್ಟ್ ಆಗಿದೆ ನೀವೇ ನೋಡ್ಬೋದು ತುಂಬ ಚೆನ್ನಾಗಾಗತ್ತೆ ಇದ್ರ ಜೊತೆಗೆ ಗ್ರೀನ್ ಚಟ್ನಿ ಅಥವಾ ಟೊಮ್ಯಾಟೊ ಸಾಸ್ ಕಿಚ್ಚ ಇದನ್ನೆಲ್ಲ ಹಾಕ್ಕೊಂಡು ತಿನ್ಬೋದು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿನೆಸ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವೇ ಸೊ ಬಿಸಿ ಬಿಸಿ ಆಲೂಗಡ್ಡೆ ಸಮೋಸ ರೆಡಿ ಇದೆ ನೀವೇ ನೋಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಈ ವಿಡಿಯೋ ಬಗ್ಗೆ ಏನಿದ್ರು ಇದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋಂಥ ಯಶ್ ಕುಕಿಂಗ್ ಡಾಟ್ ಕಾಮ್ ವೆಬ್ಸೈಟ್ ವಿಸಿಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ